ಯಾವ ಊರು ಕಡೆ ಅಂತ ಹೇಳಿ ಪಟ್ಟದಕಲ್ ಅಲ್ಲ ಗುಡೂರು ಗುಡೂರು ಬಸ್ ಇಲ್ಲಿದೆ. ಸೊ ನಿಮಗೂ ಕೂಡ ಆಸೆ ಇರುತ್ತೆ ಈ ಥರ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು, ಈ ಥರ ಜಾಗಗಳನ್ನು ನೋಡಬೇಕು ಅಂತ. ಆದರೆ ಕೆಲವೊಮ್ಮೆ ರಜೆ ಸಿಗೋದಿಲ್ಲ ಅಥವಾ ನಿಮಗೆ ಫ್ಯಾಮಿಲಿ ಪ್ರಾಬ್ಲಮ್ ಇರುತ್ತೆ. ಬಟ್ ಪ್ರಾಬ್ಲಮ್ ಇಲ್ಲ, ನಾನೇ ನಿಮಗೆ ಈ ಜಾಗದ ಇತಿಹಾಸ, ಈ ಜಾಗದಲ್ಲಿ ಏನೆಲ್ಲ ಇದೆ ಅದನ್ನೆಲ್ಲ ಹೇಳ್ತೇನೆ. ನೋಡಿ, ಇವರು ಕೂಡ ಉಡುಪಿಯಲ್ಲಿ ವರ್ಕ್ ಮಾಡಿದವರಂತೆ. ಈಗ ಬಾದಾಮಿ ಅವರ, ನೀವು ಬಾದಾಮಿ ಅವರ? ಹೌದಾ, ಬರೋ ಊಟ ಮಾಡೋ ಮನೆ ಅದೇ ನಿಮ್ಮ ಮನೆಗೆ ಹೋಗಿ ಊಟ ಮಾಡುವ. ಸುಮ್ಮನೆ ಚೆನ್ನಾಗಿದೆ. ಕಲ್ಲೇನ್ ಬ್ಯೂಟಿಫುಲ್ ಪ್ಲೇಸ್ ಕರ್ನಾಟಕ. ಎಕ್ಸಾಕ್ಟ್ಲಿ ಪಟ್ಟದಕಲ್ಲು ತುಂಬ ಅಂದರೆ ತುಂಬ. ಓಕೆ ಓಕೆ, ಕ್ಯಾಮ್ರಾ ಅಲೌಡ್ ಇಲ್ಲ ಅಂತ ಹೌದಾ? ಹಾಂ, ಆಫ್ ಮಾಡಿದ್ರು. ಅಲ್ಲಿಂದ ಮಾಡಲ್ಲ, ಅಲ್ಲಿ ಮಾಡಲ್ಲ. ಅಲ್ಲಿ ಸ್ಪೆಷಲ್ ಆಗಿ ರಿಕ್ವೆಸ್ಟ್ ಮಾಡಿ ನನಗೆ ವೀಡಿಯೋ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಇಷ್ಟೆಲ್ಲ ಕಷ್ಟಪಟ್ಟು ನಾವು ವೀಡಿಯೋ ಮಾಡ್ತಿರುವಾಗ ನೀವು ಖಂಡಿತ ಸಬ್ಸ್ಕ್ರೈಬ್ ಮಾಡಲೇಬೇಕು ಅಂತ ಕೇಳ್ತಾ ಇದ್ದೇನೆ. ಸೊ ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ನಿನ್ನೆನೇ ವಿಡಿಯೋದಲ್ಲಿ ನೀವು ಬಾದಾಮಿಯನ್ನು ನೋಡಿದ್ರಿ, ಬಾದಾಮಿಯಲ್ಲಿರುವಂತಹ ಬಾದಾಮಿ ಕೇವನ್ನು ನೋಡಿದ್ರಿ, ಬಾದಾಮಿ ಫೋರ್ಟನ್ನು ನೋಡಿದ್ರಿ, ಹಾಗೆಯೇ ಅಲ್ಲಿರುವಂತಹ ಅಗಸ್ತ್ಯ ಲೇಕ್ ಆಗಲಿ ಮತ್ತು ಫೇಮಸ್ ಆಗಿರುವಂತಹ ಭೂತನಾಥೇಶ್ವರ ಟೆಂಪಲ್ ಅದು ಕೂಡ ನೋಡಿದ್ರಿ. ಬಟ್ ಇವತ್ತು ನಾನು ನಿನ್ನೆನೇ ವಿಡಿಯೋದಲ್ಲಿ ಹೇಳಿದಾಗೇ ಬಾದಾಮಿ ಬಂದವರು ಐಹೊಳೆ ಮತ್ತು ಪಟ್ಟದಕಲ್ ನೋಡೇ ನೋಡ್ತಾರೆ. ಸೊ ನಾನು ಕೂಡ ನಿಮಗೆ ಐಹೊಳೆ ಮತ್ತು ಪಟ್ಟದಕಲ್ ತೋರಿಸಲಿಕ್ಕೆ ಹೋಗ್ತಾ ಇದ್ದೇನೆ. ಸೊ ನೀವೇನೋ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಈ ಥರ ಗೌರ್ಮೆಂಟ್ ಬಸ್ ಇರುತ್ತೆ ಇಲ್ಲಿ, ಪ್ರೈವೇಟ್ ಬಸ್ ಏನಿಲ್ಲ ಇಲ್ಲಿ, ಗೌರ್ಮೆಂಟ್ ಬಸ್ ಮಾತ್ರ. ಸೊ ಗೌರ್ಮೆಂಟ್ ಬಸ್ಸಲ್ಲಿ ನಾವು ಇಲ್ಲಿಂದ ಗುಡೂರು ಕಡೆ ಹೋಗಬೇಕಂತೆ. ಗುಡೂರು ಕಡೆ ಹೋಗಿ ಅಲ್ಲಿಂದ ನಾವು ಈ ಐಹೊಳೆಗೆ ಫಸ್ಟಿಗೆ ಹೋಗಿ ಅಲ್ಲಿಂದ ಪಟ್ಟದಕಲ್ ಕಡೆ ಹೋಗಬೇಕಂತೆ. ಸೊ ನೋಡುವ, ನಿನ್ನೆನ ಬ್ಲಾಗಲ್ಲಿ ನಾವು ಮಹಾಕೂಟನ್ನು ತೋರಿಸ್ತೇವೆ ಅಂತ ಹೇಳಿದ್ವಿ, ಆದರೆ ನಮಗೆ ತೋರಿಸ್ಲಿಕ್ಕೆ ಆಗಿಲ್ಲ. ಬಟ್ ಇವತ್ತು ಖಂಡಿತ ತೋರಿಸಲಿಕ್ಕೆ ಟ್ರೈ ಮಾಡ್ತೇವೆ. ನಮ್ಮ ಟ್ರೈನ್ ಇವತ್ತು 5 o'clock ಇದೆ, ರಿಟರ್ನ್ ಟಿಕೆಟ್. ಅದರೊಳಗೆ ಯಾವುದೆಲ್ಲ ಪ್ಲೇಸಸ್ ಕವರ್ ಮಾಡಲಿಕ್ಕಾಗುತ್ತೆ ಅದೆಲ್ಲ ಕವರ್ ಮಾಡುವ. ಸೊ ಸದ್ಯಕ್ಕೆ ಇಲ್ಲಿಂದ ಯಾವ ಊರು ಕಡೆ ಅಂತ ಹೇಳಿದ್ದು ಪಟ್ಟದಕಲ್ ಅಲ್ಲ ಗುಡೂರು ಗುಡೂರು ಬಸ್ ಇಲ್ಲಿದೆ. ಸೊ ಗುಡೂರು ಹೋಗುವಂತಹ ಬಸ್ಸಲ್ಲಿ ಹೋಗಬೇಕಂತೆ. ಸೊ ಅಲ್ಲಿಂದ ಪಟ್ಟದಕಲ್ ಕಡೆ ಹೋಗಬೇಕಂತೆ. ಸೊ ನೋಡುವ ಯಾವ ಥರ ಆಗುತ್ತೆ ಅಂತ. ಸೊ ಫಸ್ಟ್ ಟೈಮ್ ಈ ನಾರ್ತ್ ಕರ್ನಾಟಕ ಕಡೆ ಬಸ್ಸಲ್ಲಿ ಬರ್ತಾ ಇದ್ದೇನೆ. ನನಗಂತೂ ಈ ಬಸ್ ಜರ್ನಿ ಅಂತ ಅಷ್ಟೇ ಇಷ್ಟ ಇಲ್ಲ. ಸೊ ನೋಡುವ ಈ ಪಟ್ಟದಕಲ್ ಕಡೆ ಹೋಗುವ ಬನ್ನಿ. ಸೊ ನಿಮಗೂ ಕೂಡ ಆಸೆ ಇರುತ್ತೆ ಈ ಥರ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು, ಈ ಥರ ಜಾಗಗಳನ್ನು ನೋಡಬೇಕು ಅಂತ. ಆದರೆ ಕೆಲವೊಮ್ಮೆ ರಜೆ ಸಿಗೋದಿಲ್ಲ ಅಥವಾ ನಿಮಗೆ ಫ್ಯಾಮಿಲಿ ಪ್ರಾಬ್ಲಮ್ ಇರುತ್ತೆ. ಸೊ ಹಾಗಾಗಿ ನಿಮಗೆ ಕೆಲವು ಕಡೆ ಬರಲಿಕ್ಕಾಗೋದಿಲ್ಲ. ಬಟ್ ಪ್ರಾಬ್ಲಮ್ ಇಲ್ಲ, ನಾನೇ ನಿಮಗೆ ಈ ಜಾಗದ ಇತಿಹಾಸ, ಈ ಜಾಗದಲ್ಲಿ ಏನೆಲ್ಲ ಇದೆ, ನೀವು ಜಾಗಕ್ಕೆ ಯಾವ ಥರ ನೆಕ್ಸ್ಟ್ ಏನಾದರೂ ಈ ವಿಡಿಯೋ ನೋಡ್ಕೊಂಡು ಬರೋದಂತಾದರೆ ಯಾವ ಥರ ಬರ್ಬೋದು ಅದನ್ನೆಲ್ಲ ಹೇಳ್ತೇನೆ. ಸೊ ಅದನ್ನೆಲ್ಲ ನೋಡಬೇಕಂತಾದರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕಲ್ಲ. ಸೊ ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸದ್ಯಕ್ಕೆ ನಾನು ಬಸ್ ಏನಿದೆ ಈ ಗುಡೂರು ಕಡೆ ಹೋಗುವಂತಹ ಬಸ್ ಏನಿದೆ ಅದು ಬಂದಿದೆ. ಸೊ ಸದ್ಯಕ್ಕೆ ಇಲ್ಲಿಂದ ಗುಡೂರು ಕಡೆ ಹೋಗುವ. ಸೊ ಸುಮಾರು ಒಂದು 18 ಕಿಲೋಮೀಟರ್ ಜರ್ನಿ ಮಾಡಿ, 18 ಕಿಲೋಮೀಟರ್ ಬಸ್ ಜರ್ನಿ ಮಾಡಿ ಈಗ ಪಟ್ಟದಕಲ್ಲು ದೇವಸ್ಥಾನ ಏನಿದೆ ಆ ಕಡೆ ಹೋಗ್ತೀವಿ. ದೇವಸ್ಥಾನ ಅಥವಾ ಇವರು ನೋಡಿ, ಇವರು ಕೂಡ ಉಡುಪಿಯಲ್ಲಿ ವರ್ಕ್ ಮಾಡಿದವರಂತೆ. ಈಗ ಬಾದಾಮಿ ಅವರ, ನೀವು ಬಾದಾಮಿ ಅವರ? ಹೌದಾ, ಬರೋ ಊಟ ಮಾಡೋ ಮನೆ ಬನ್ನಿ. ನಾವು ಊಟ ಅದೇ ನಿಮ್ಮ ಮನೆಗೆ ಹೋಗಿ ಊಟ ಮಾಡುವ. ಸುಮ್ಮನೆ ನಮ್ಮ ವೀಕ್ಷಕರಿಗೆಲ್ಲ ಹಾಯ್ ಹೇಳಿ. ಉಡುಪಿಯಲ್ಲಿ ಎಲ್ಲಿ ವರ್ಕ್ ಮಾಡಿದ್ರು? ಕಾಪು ಅಲ್ಲಿ. ಎರೆಕ್ಲ ತುಳು ಬರ್ಕೊಂಡು ಅಂಚ ಬಸ್ ಎಂಕಲು ತುಳು ನಾವಿಬ್ರು ತುಳು ಮಾತಾಡುವಾಗ ಇವರಿಗೆ ಸಹ ತುಳು ಬಂತು. ಸೊ ಹಾಗಾಗಿ ಗೊತ್ತಾಯಿತು ಇವರು ಕೂಡ ಮಂಗಳೂರಲ್ಲಿ ಇದ್ದರು, ಉಡುಪಿಯಲ್ಲಿ ಇದ್ದರು ಅಂತ. ಸೊ ಹಾಗಾಗಿ ನಾವೀಗ ಪಟ್ಟದಕಲ್ಲು ಹೋಗಿ ಬರ್ತೇವೆ. ಹಾಂ, ಐಹೊಳೆ ಇಲ್ಲಿಂದ ಎಷ್ಟು ದೂರ ಇದೆ? ತಿಕ್ಕೊಂಡದ ಏನು ದೂರ ಮೊದಲು ಅದೇ ಮಹಾಕೂಟ ಅಂಚೂರೇ ಬರ್ತೀರಿ? ಮಹಾಕೂಟ ಅಂಚೂರೇ ಬರ್ತೀರಿ ಅಲ್ಲ ಇದು ರಥ ಉಂಟೈತೆ. ರಥ ವಿಶ್ವ ಸೆಕೆಂಡ್ ರಥ ಶಿವಮಂದಿರ ರಥ ತೂಬಲೆ. ಹಾಂ ಸರಿ, ಎಸ್ ಥ್ಯಾಂಕ್ ಯು. ಹೆಸರು ನಿಮ್ಮದು? ಮಾರುತಿ ಶಿವಪುರ್. ಎಸ್ ಥ್ಯಾಂಕ್ ಯು. ಗೊತ್ತಾಯ್ತು. ಆ್ಯಕ್ಚುಲಿ ನಾವು ಆ್ಯಕ್ಚುಲಿ ಇವರು ಇಲ್ಲಿ ನಾವು ಇಬ್ಬರು ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಅಥವಾ ನಾವು ತುಳು ಮಾತಾಡ್ತಿರುವಾಗ ಅವರು ಕೂಡ ತುಳು ಮಾತಾಡಿದರು. ಸೊ ಹಾಗಾಗಿ ನಮ್ಮ ಮಂಗಳೂರಲ್ಲಿ ಇದ್ದವರು ಅಂತ ಗೊತ್ತಾಯಿತು. ಸೊ ಸದ್ಯಕ್ಕೆ ಈಗ ಪಟ್ಟದಕಲ್ ಹೋಗಬೇಕಾ? ಪಟ್ಟದಕಲ್ ಹೋಗೋ ಮೊದಲು ಟಿಕೆಟ್ ಇದೆ? ಹಾಂ ಸರ್, ಟಿಕೆಟ್ ಇದೆ. ಓಕೆ, ಸೊ ಟಿಕೆಟ್ ತೊಗೊಳ್ಬೇಕು. ಸೊ ಇಲ್ಲೇ ಕಾಣಿಸ್ತಿದೆ ನೋಡಿ ಪಟ್ಟದಕಲ್ಲು, ತುಂಬ ಅಂದರೆ ತುಂಬ. ಓಕೆ ಓಕೆ, ಕ್ಯಾಮ್ರಾ ಅಲೌಡ್ ಇಲ್ಲ ಅಂತ. ಸೊ ನೋಡುವ ಟಿಕೆಟ್ ಇಲ್ಲಿ 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 ಸೊ ಟಿಕೆಟ್ ಕ್ಯಾಮ್ರಾಕ್ಕೆ ಸಪ್ರೇಟಾಗಿ ಏನಾದರೂ ಅಲೌ ಮಾಡ್ತಾರಾ ನೋಡುವ. ಒಂದು ವೇಳೆ ಅಲೌ ಮಾಡದಿದ್ದರೆ ನಾನು ಅಲ್ಲಿ ಒಳಗಿನ ಕ್ಲಿಪ್ಸ್ ಏನಿದೆ ಅದನ್ನು ತೆಗಿತೇನೆ. ಸೊ ಹಾಂ, ಆಫ್ ಮಾಡ್ತೀನಿ. ಆಫ್ ಅಲ್ಲಿಂದ ಮಾಡಲ್ಲ, ಅಲ್ಲಿ ಮಾಡಲ್ಲ. ಸೊ ಈಗ ನಾವು ಪಟ್ಟದಕಲ್ ಒಳಗಡೆ ಹೋಗ್ತಾ ಇದ್ದೇವೆ. ಸೊ ಒಳಗಡೆ ಹೋಗ್ಬೇಕಂತಾದರೆ ಇಲ್ಲಿ ಕೂಡ ಟಿಕೆಟ್ ಇದೆ. ಸೊ ಟಿಕೆಟ್ ಒಬ್ಬರಿಗೆ ಬ್ಯಾಗ್ ಸರ್ ಹೇಳಿದೆ ಡ್ರೋನ್ ಕ್ಯಾಮ್ರಾ ಏನಾದ್ರು ನಿನ್ನೆ ಏನಾಗಿದೆ ಸರ್, ವಿಡಿಯೋ ಕ್ಯಾಮ್ರಾ ಹೇಳಿ. ಓಕೆ, ಥ್ಯಾಂಕ್ ಯು. ಅದರಲ್ಲಿ ಬೇಡ ಬೇಡ. ಸೊ ಈಗ ಇಲ್ಲಿ ಏನಂದರೆ ನೀವು ಒಬ್ಬರಿಗೆ 40 ರೂಪೀಸ್ ಟಿಕೆಟ್. ಹಾಗೆಯೇ ಇಲ್ಲಿ ವೀಡಿಯೋ ಏನು ಮಾಡಲಿಕ್ಕಿಲ್ಲ ಅಂತೆ. ಆದರೆ ನಾವು ಆ ಥರ ರಿಕ್ವೆಸ್ಟ್ ಮಾಡಿ ಇಲ್ಲಿನ ನಾನು ಆ್ಯಕ್ಚುಲಿ ಅವ್ರು ಎನಿಸಿದ್ರು ನಾನು ಈ ರೀಲ್ಸ್ ವೀಡಿಯೋ ಏನು ಮಾಡ್ತಾರೆ ಆ ಥರ ಮಾಡೋದು ಅಂತ. ಆದರೆ ಅವರಿಗೆ ಹೇಳಿದೆ ನಾನು ರೀಲ್ಸ್ ಏನು ವೀಡಿಯೋ ಮಾಡ್ತಾಯಿಲ್ಲ, ಜನರಿಗೆ ಈ ಜಾಗ ಇದೆ ನೀವು ಕೂಡ ಇಲ್ಲಿ ಬರ್ಬೋದು, ಈ ಜಾಗದ ಇತಿಹಾಸವನ್ನು ತಿಳಿಸುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ ಅಂತ. ಸೊ ಹಾಗಾಗಿ ಅವರು ನಮಗೆ ಈ ವಿಡಿಯೋವನ್ನು ಮಾಡಲಿಕ್ಕೆ ಅಲೌ ಮಾಡಿದ್ದಾರೆ. ನಿನ್ನೆನ ವಿಡಿಯೋದಲ್ಲಿ ನೀವು ಬಾದಾಮಿಯನ್ನು ನೋಡಿದ್ರಿ, ಇವತ್ತಿನ ವಿಡಿಯೋದಲ್ಲಿ ನೀವು ಪಟ್ಟದಕಲ್ಲನ್ನು ನೋಡ್ತೀರಾ. ಈ ಪಟ್ಟದಕಲ್ಲನ್ನು ಈ ಪಲ್ಲವರು ಮತ್ತು ಚಾಲುಕ್ಯರು ಒಟ್ಟಾಗಿ ರಚನೆ ಮಾಡಿದಂತಹ ಒಂದು ಊರು. ಹಾಗಾಗಿ ಇದು ತುಂಬ ಅಂದರೆ ತುಂಬ ಫೇಮಸ್ ಆಗಿದೆ ಮತ್ತು ಇಲ್ಲಿನ ಶಿಲ್ಪಕಲೆಯು ಅಷ್ಟೇ ಅದ್ಭುತವಾಗಿದೆ. ಸೊ ಅದು ಯಾವ ಥರ ಇದೆ ಅಂತ ನೋಡ್ಕೊಂಡು ಬನ್ನಿ. ಸೊ ಈ ಪಟ್ಟದಕಲ್ಲು ಯುನೆಸ್ಕೋ ವಿಶ್ವ ಪರಂಪರೆಯ ಭಾಗವಾಗಿದೆ. ಹಾಗೆಯೇ ಇಲ್ಲಿನ ಚಾಲುಕ್ಯರ ಶಿಲ್ಪಕಲೆಯ ಅದ್ಭುತ ಕೂಡ ಆಗಿದೆ. ಸೊ ನಾನೀಗ ಮಾತಾಡ್ತಿರುವಾಗಲೇ ನನ್ನ ಹಿಂದೆಗಡೆ ಕಾಣಿಸ್ತಿರುವಂಥದ್ದು ನಿಮಗೆ ಕಾಶಿ ವಿಶ್ವೇಶ್ವರ ದೇವಸ್ಥಾನ. ಇದು ಶಿವನಿಗೆ ಅರ್ಪಿಸಿದಂಥದ್ದು. ಹಾಗೆಯೇ ಶಿವ ದೇವಸ್ಥಾನದ ಎಲ್ಲ ಮುಂದೆಗಡೆ ಇರುವಂಥದ್ದು ಈ ನಂದಿ. ಸೊ ಈ ಕಾಶಿ ದೇವಸ್ಥಾನ ಯಾವ ಥರ ಇದೆ ನೋಡಿ. ಇಲ್ಲಿ ಸುಮಾರು ದೇವಸ್ಥಾನಗಳಿದೆ. ಸಂಗಮೇಶ್ವರ ದೇವಸ್ಥಾನ ಕೂಡ ಇದೆ, ಅದು ಆ ಕಡೆ ಹೋಗಬೇಕು. ಸೊ ಆ ಕಡೆ ಹೋಗುವ ಬನ್ನಿ. ಸೊ ನೀವೇನಾದರೂ ಎಣಿಸಿದರೆ ಇಲ್ಲಿ ಕೇವಲ ಕಲ್ಲುಗಳು ಮಾತ್ರ ಅಂತ, ಖಂಡಿತ ತಪ್ಪು. ಯಾಕೆ ಈ ಜಾಗಕ್ಕೆ ಬರಬೇಕು ಅಂತ ಹೇಳಿದರೆ ಇಲ್ಲಿ ಇತಿಹಾಸ ಕೂಡ ಇದೆ, ಪ್ರತಿಯೊಂದು ಕಲೆಯಲ್ಲಿ ನಿಮಗೆ ಶಿಲ್ಪಕಲೆಯೂ ಇದೆ, ಕಲೀಲಿಕ್ಕೆ ತುಂಬಾ ಇದೆ. ಈಗ ನಾವಿದ್ದೇವೆ ಪಟ್ಟದಕಲ್ನ ವಿರೂಪಾಕ್ಷ ದೇವಾಲಯದಲ್ಲಿ. ಇದು 8ನೇ ಶತಮಾನದಲ್ಲಿ ನಿರ್ಮಿಸಲ್ಪಟ್ಟ ಶೈವ ದೇವಾಲಯ. ಚಾಲುಕ್ಯ ರಾಜವಂಶದ ಕಲಾತ್ಮಕ ಶೈಲಿಯ ಮುದ್ದಾದ ಉದಾಹರಣೆ. ಈ ದೇವಾಲಯವನ್ನು ಲೋಕಮಹಾದೇವಿ ರಾಣಿ ತಮ್ಮ ಪತಿಯ ವಿಜಯದ ನೆನಪಿಗಾಗಿ ಕಟ್ಟಿಸಿದ್ದಾರೆ. ವಿರೂಪಾಕ್ಷ ದೇವಾಲಯದ ಸುತ್ತಲಿನ ಶಿಲ್ಪಕಲೆಯು ಅದ್ಭುತ. ಗೋಡೆಗಳಲ್ಲಿ ರಮಣೀಯ ಶಿಲ್ಪ, ದೇವದೇವತೆಗಳ ಪ್ರತಿಮೆಗಳು, ಮಹಾಭಾರತ ಮತ್ತು ರಾಮಾಯಣದ ದೃಶ್ಯಗಳು ನಮ್ಮನ್ನು ಪ್ರಾಚೀನ ಭಾರತದ ಸಾಂಸ್ಕೃತಿಕ ಸಂಪತ್ತಿಗೆ ಕರೆದೊಯ್ಯುತ್ತದೆ. ಇದು ಪಟ್ಟದಕಲ್ನ ಸಂಗಮೇಶ್ವರ ದೇವಾಲಯ. ಇದು ಕ್ರಿಸ್ತಶಕ 8ನೇ ಶತಮಾನದಲ್ಲಿ ನಿರ್ಮಾಣಗೊಂಡಿದ್ದು, ಚಾಲುಕ್ಯ ವಂಶದ ಶೈಲಿಯ ಅತ್ಯಂತ ಪ್ರಮುಖ ದೇವಾಲಯಗಳಲ್ಲಿ ಒಂದಾಗಿದೆ. ಸಂಗಮೇಶ್ವರ ದೇವಾಲಯದ ಶಿಲ್ಪಕಲೆ ಮತ್ತು ಅದರ ವೈಶಿಷ್ಟ್ಯಪೂರ್ಣ ವಿನ್ಯಾಸ ಆ ಕಾಲದ ಬೌದ್ಧ ಮತ್ತು ದ್ರಾವಿಡ ಶೈಲಿಯ ಸಂಯೋಜನೆಗಳನ್ನು ತೋರಿಸುತ್ತದೆ. ದೇವಾಲಯದ ಗರ್ಭಗೃಹದ ಬಳಿ ಇರುವ ಲಿಂಗ ಮತ್ತು ಶಿಲ್ಪಕೃತಿಗಳು ಶೈವ ಪರಂಪರೆಯ ಮಹತ್ವವನ್ನು ಸಾರುತ್ತದೆ. ಪಟ್ಟದಕಲ್ನ ಸಂಗಮೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿದಾಗ ಇವೆಲ್ಲದರ ಸೌಂದರ್ಯವನ್ನು ನೋಡದೆ ಹೋದರೆ ನಿಜಕ್ಕೂ ಒಂದು ವಿಶೇಷ ಅನುಭವವನ್ನು ಕಳೆದುಕೊಂಡಂತೆ. ನಾನಾಗಲೇ ಹೇಳಿದಾಗೆ ಇಲ್ಲಿ ಜಾಸ್ತಿಯಾಗಿ ಟೂರಿಸ್ಟ್ ಯಾರೂ ಬರ್ತಾ ಇಲ್ಲ. ಸೊ ನೀವೇನಾದರೂ ಇಷ್ಟಪಡೋದಂತಾದರೆ ಈ ಬಾದಾಮಿ ಮತ್ತು ಐಹೊಳೆ ಪಟ್ಟದಕಲ್ ಕಡೆ ಬರ್ಬೋದು. ಸೊ ಇಲ್ಲಿ ಸರ್ ಯಾವ ಊರು? ಮಂಡ್ಯ. ಹೇಗಿದೆ ಈ ಪಟ್ಟದಕಲ್ ಎಂಬ ಊರು? ಸೂಪರ್ ಸೂಪರ್ ಆಗಿದೆ. ಬಾದಾಮಿ ಎಲ್ಲ ಹೋಗಿ ಬಂದ್ರಾ? ಬಾದಾಮಿ ಎಲ್ಲ ಹೋಗಿ. ಬಾದಾಮಿ ಸೂಪರ್ ಆಗಿದೆ. ಓಕೆ, ಈಗ ಇಲ್ಲಿಂದ ನೀವು ಬೇರೆ ಐಹೊಳೆ ಕಡೆ ಹೋಗ್ತಾ ಇದ್ದೀರಾ. ಸೊ ಈ ಒಂದು ಪಟ್ಟದಕಲ್ ಬಗ್ಗೆ ಏನು ಹೇಳ್ತೀರಾ ಸರ್? ಅಂದರೆ ಚೆನ್ನಾಗಿದೆ, ಕಲ್ಲೇನ್ ಬ್ಯೂಟಿಫುಲ್ ಪ್ಲೇಸ್ ಕರ್ನಾಟಕದಲ್ಲಿ. ಎಕ್ಸಾಕ್ಟ್ಲಿ. ಸೊ ಅವರೇ ಹೇಳಿದಾಗೆ ಇದು ತುಂಬ ಅಂದರೆ ತುಂಬ ಐತಿಹಾಸಿಕ ಸ್ಥಳ ಕೂಡ ಹೌದು. ಹಾಗೆಯೇ ಈ ಪ್ರತಿಯೊಂದು ಕಲ್ಲಿನಲ್ಲಿಯೂ ಕೂಡ ಕತೆ ಇದೆ. ಸೊ ಹಾಗಾಗಿ ಪಟ್ಟದಕಲ್ಲು ನೀವು ಕೂಡ ಬನ್ನಿ, ನೀವು ಬಂದರೆ ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಈಗ ಏನಿದ್ರು ಇಲ್ಲಿಂದ ಐಹೊಳೆ ಕಡೆ ಹೋಗುವ. ಸೊ ನೀವೇನಾದರೂ ಎಣಿಸಿರ್ಬೋದು ಪಟ್ಟದಕಲ್ಲಲ್ಲಿ ಏನಿದೆ, ಎಷ್ಟು ಕಲ್ಲುಗಳಲ್ವಾ ಅಂತ. ಆದರೆ ಈ ಕಲ್ಲುಗಳಲ್ಲೇ ಕತೆಗಳಿರೋದು ಅಲ್ವಾ? ಈ ಕಲ್ಲುಗಳ ಕೆತ್ತನೆಗಳಿದೆಯಲ್ಲ, ಅಷ್ಟೊಂದು ಅದ್ಭುತವಾಗಿದೆ ಅಂತ ಹೇಳಿದರೆ ನಾನು ವರ್ಣನೆ ಮಾಡಲಿಕ್ಕೆ ಆಗಲ್ಲ, ಅಷ್ಟೊಂದು ಅದ್ಭುತವಾಗಿದೆ. ಒಂದು ಸೂಪರ್ ಆದಂಥ ಒಂದು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ತೇನೆ. ಇನ್ನೂ ಕೂಡ ಚಾನ್ಸ್ ಇದ್ದರೆ ಖಂಡಿತ ನಾನು ಬಾದಾಮಿ ಕಡೆ ಬರ್ತೇನೆ, ಐಹೊಳೆ ಪಟ್ಟದಕಲ್ ಕಡೆ ಬರ್ತೇನೆ ಅಂತ ಹೇಳ್ತಾ ಸೊ ಇನ್ನೇನಿದ್ರು ಒಂದೇ ಕಡೆ ಹೋಗುವ. ಓ ಪಾಸ್ಲಿಯಾ ಪಾಸ್ಲಿ ಡೈರೆಕ್ಟ್ರೇನಾ? ಡೈರೆಕ್ಟ್ರ್ ಒಬ್ಬ ಡೈರೆಕ್ಟ್ರೇನ ಇದೆಯಾ? ಹಾಂ ಪಾಸೆ ದಿಕ್ಕಾಯ ಉದರ್ वीडियो सब अब उधर आ से पास वो एक मिनट चाहिए ये लो इधर यस ओके यूट्यूब पर्सनल तो ಇಲ್ಲಿ ಏನಂದರೆ ನಿಮಗೆ ವೀಡಿಯೋ ಮಾಡಲಿಕ್ಕೆ ಬಿಡಲ್ಲ. ಆದರೆ ನಾನು ಏನಂದರೆ ಈ ಜನರಿಗೆ ಇಲ್ಲಿನ ಕಲೆ, ಇಲ್ಲಿನ ಇತಿಹಾಸ ಮತ್ತು ಈ ಊರಿನ ಬಗ್ಗೆ ತಿಳಿಸೋದ್ರಿಂದ ಇಲ್ಲಿ ಸ್ಪೆಷಲಾಗಿ ರಿಕ್ವೆಸ್ಟ್ ಮಾಡಿ ನನಗೆ ವೀಡಿಯೋ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಇಷ್ಟೆಲ್ಲ ಕಷ್ಟಪಟ್ಟು ನಾವು ವೀಡಿಯೋ ಮಾಡ್ತಿರುವಾಗ ನೀವು ಖಂಡಿತ ಸಬ್ಸ್ಕ್ರೈಬ್ ಮಾಡಲೇಬೇಕು ಅಂತ ಕೇಳ್ತಾ ಇದ್ದೇನೆ. ಸೊ ಸದ್ಯಕ್ಕೆ ಇಲ್ಲಿಂದ ಐಹೊಳೆ ಕಡೆ ಹೋಗುವ ಅಂತ ಹೇಳ್ತಾ ಈ ಊರಿನ ಅಥವಾ ಈ ಜಾಗದ ಒಂದು ಸುಂದರ ವೀಡಿಯೋ ನೋಡ್ಕೊಂಡು ಬನ್ನಿ.